ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಜರ್ಮನಿ ಮೂಲದ ಖ್ಯಾತ ಬೈಕ್ ತಯಾರಕ ಕಂಪನಿಯಾದ BMW ಮೋಟಾರ F900R ಹಾಗೂ F900XR ಬೈಕ್ಗಳನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಹೊಸ 900R ನೇಕೆಡ್ ರೋಡ್ಸ್ಟರ್ ಬೈಕಿನ ಬೆಲೆ 9.90 ಲಕ್ಷ ರೂಪಾಯಿಗಳಾದರೆ 900XR ಅಡ್ವೆಂಚರ್ ಸ್ಪೋರ್ಟ್ ಟೂರರ್ ಬೈಕಿನ ಬೆಲೆ 10.50 ಲಕ್ಷ ರೂಪಾಯಿಗಳಾಗಿದೆ. F900XR ಬೈಕ್ ಅನ್ನು ಸ್ಟ್ಯಾಂಡರ್ಡ್ ಹಾಗೂ ಪ್ರೋ ಎಂಬ ಎರಡು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಪ್ರೋ ಮಾಡೆಲ್ಗಳ ಬೆಲೆ ಭಾರತದ ಎಕ್ಸೋರೂಮ್ ದರದಂತೆ 11.50 ಲಕ್ಷ ರೂಪಾಯಿಗಳಾಗಿದೆ. ಈ ಎರಡು ಬೈಕುಗಳು S1000R ಹಾಗೂ S1000XR ಬೈಕುಗಳ ಕೆಳಗಿನ ಸ್ಥಾನದಲ್ಲಿ ಇರಲಿವೆ. F900R ಬೈಕು KTM 790 ಡ್ಯೂಕ್ ಹಾಗೂ ಟ್ರಯಂಫ್ ಸ್ಟ್ರೀಟ್ RS ಬೈಕುಗಳಿಗೆ ಪೈಪೋಟಿ ನೀಡಲಿದ್ದರೆ F900XR ಬೈಕ್ ಡುಗಾಟಿ ಮಲ್ಟಿಸ್ಟ್ರಾಡಾ 950 ಹಾಗೂ ಟ್ರಯಂಫ್ ಟೈಗರ್ 900 ಬೈಕುಗಳಿಗೆ ಪೈಪೋಟಿ ನೀಡಲಿದೆ. BMW ಮೋಟಾರಾಡ್ ಕಂಪನಿಯು ಭಾರತದಲ್ಲಿರುವ ತನ್ನ ಎಲ್ಲ ಶೋರೂಮ್ಗಳಲ್ಲಿ ಈ ಎರಡು ಬೈಕುಗಳಿಗೆ ಬುಕ್ಕಿಂಗ್ಗಳನ್ನು ಆರಂಭಿಸಿದೆ. ಈ ಬೈಕುಗಳನ್ನು ಕಂಪ್ಲೀಟ್ ಬಿಲ್ಡ್ ಯೂನಿಟ್ ಆಗಿ ಆಮದು ಮಾಡಿಕೊಳ್ಳಲಾಗುವುದು. ಈ ಎರಡೂ ಬೈಕುಗಳಲ್ಲಿ 895cc ಪ್ಯಾರಲಲ್ ಟ್ವಿನ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 105 BHP ಪವರ್ ಹಾಗೂ 92 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 6 ಸ್ಪೀಡಿನ ಗೇರ್ ಬಾಕ್ಸ್ ಅಳವಡಿಸಲಾಗಿದೆ. ನೇಕೆಡ್ ರೋಸ್ಟರ್ ಬೈಕು 0-100 km ವೇಗವನ್ನು 3.7 ಸೆಕೆಂಡ್ಗಳಲ್ಲಿ ಅಕ್ಸಲರೇಟ್ ಮಾಡಿದರೆ F900XR ಬೈಕು 0-100 km ವೇಗವನ್ನು 3.6 ಸೆಕೆಂಡ್ಗಳಲ್ಲಿ ಅಕ್ಸಲರೇಟ್ ಮಾಡುತ್ತದೆ. ಈ ಎರಡು ಬೈಕುಗಳಲ್ಲಿರುವ ಮುಖ್ಯ ವ್ಯತ್ಯಾಸವೆಂದರೆ ಫ್ಯೂಯಲ್ ಟ್ಯಾಂಕ್. XR ಬೈಕಿನಲ್ಲಿ 15 ಲೀಟರಿನ ಟ್ಯಾಂಕ್ ಅಳವಡಿಸಲಾಗಿದ್ದರೆ ಆರ್ ನೇಕೆಡ್ ರೋಸ್ಟರ್ ಬೈಕಿನಲ್ಲಿ 13 ಲೀಟರಿನ ಫ್ಯೂಯಲ್ ಟ್ಯಾಂಕ್ ಅಳವಡಿಸಲಾಗಿದೆ. ಈ ಎರಡು ಬೈಕುಗಳಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ, ಟ್ರಾಕ್ಷನ್ ಕಂಟ್ರೋಲ್, ರೇನ್ ಹಾಗೂ ರೋಡ್ ಎಂಬ ಎರಡು ರೈಡಿಂಗ್ ಮೋಡ್, LED ಹೆಡ್ಲೈಟ್, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್, ಕ್ರೂಸ್ ಕಂಟ್ರೋಲ್, ಕಾರ್ನರಿಂಗ್ ಲೈಟ್, ಡೈನಮಿಕ್ ESC, ಕೀಲೆಸ್ ಇಗ್ನಿಷನ್ ಹೊಂದಿರುವ 6.5 ಇಂಚಿನ TFT ಸ್ಕ್ರೀನ್ ಗಳನ್ನು ಅಳವಡಿಸಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.